ಈ ಒಂದು ಕೊಟ್ಟಿರುವಂತಹ ಘನಾಕೃತಿಯನ್ನು ಆ ಒಂದು ಘನಾಕೃತಿಯ ಘನಫಲವನ್ನು ಕಂಡುಹಿಡಬೇಕು ಈ ಘನಫಲವನ್ನು ಕಂಡುಹಿಡಬೇಕು ಅಂದರೆ ನಾವು ಈ ಒಂದು ಪ್ರತಿಯೊಂದು ಭಾಗವನ್ನು ಸ್ಲೈ ಸ್ಲೈಸ್ ಸಪ್ರೇಟಾಗಿ ಕಟ್ ಮಾಡಿ ಅವುಗಳನ್ನು ಜೋಡಿಸಿ ಮತ್ತೆ ನಾವು ಈ ಒಂದು ಇದರ ಘನಫಲವನ್ನು ಕಂಡುಹಿಡಿಯೋಣ ಪ್ರತಿಯೊಂದು ಭಾಗ ಅಂದರೆ ಈ ಒಂದು ಪ್ರತಿಯೊಂದು ಪೀಸ್ ನೋಡಿ ಒಂದು ಇಂಟು ಒಂದು ಈ ಒಂದು ಒಂದು ಇಂಟು ಒಂದು ಇಂಟು ಒಂದು ಅಂದರೆ ಈ ಒಂದು ಡೈಮೆನ್ಷನ್ ಇರತಕ್ಕಂಥ ಒಂದು ಘನಾಕೃತಿಯಿಂದ ಮಾಡಲ್ಪಟ್ಟಿದೆ ಪ್ರತಿಯೊಂದು ಭಾಗವೂ ಸಹ ಈ ಒಂದು ಡೈಮೆನ್ಷನ್ ಇರ್ತಕ್ಕಂಥ ಒಂದು ಇಂಟು ಒಂದು ಇಂಟು ಒಂದು ಅಂದರೆ ಒಂದು ಸೆಂಟಿಮೀಟರ್ ಕ್ಯೂಬ್ ಒಂದು ಸೆಂಟಿಮೀಟರ್ ಕ್ಯೂಬ್ ಇರ್ತಕ್ಕಂಥ ಒಂದು ಘನಾಕೃತಿಯಿಂದ ಪ್ರತಿಯೊಂದು ಈ ಒಂದು ಭಾಗವನ್ನು ಮಾಡಲಾಗಿದೆ ಅಂದರೆ ಈ ಒಂದು ಘನಾಕೃತಿಯ ನಾವು ಘನಫಲವನ್ನು ಕಂಡುಹಿಡಿಯೋಣ ಮೊದಲನೇದಾಗಿ ಈ ಒಂದು ಫೇಸ್ ಈ ಕಡೆ ಇರ್ತಕ್ಕಂಥ ಒಂದು ಭಾಗವನ್ನು ಈ ಒಂದು ಭಾಗವನ್ನು ತೆಗೆದುಕೊಳ್ಳೋಣ ಈ ಒಂದು ಭಾಗವನ್ನು ತೆಗೆದುಕೊಂಡು ಈ ಒಂದು ಭಾಗದಿಂದ ನಾವು ಒಂದು ಘನಫಲವನ್ನು ಕಂಡುಹಿಡೋಣ ಅದಕ್ಕೂ ಮುಂಚೆ ಈ ಒಂದು ಪ್ರತಿಯೊಂದು ಭಾಗ ಎಷ್ಟೆಷ್ಟಿದೆ ನೋಡಿ ಇಲ್ಲಿ ಉದ್ದ ಉದ್ದ ಎಷ್ಟಿದೆ ಅಂದರೆ ಇದನ್ನ ಎರಡು ಸೆಂಟಿಮೀಟರ್ ಅಂತ ನಾವು ತಿಳ್ಕೊಳ್ಳೋಣ ಇದನ್ನ ಉದ್ದ ಇದು ಉದ್ದ ಇದು ನಾಲ್ಕು ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ ಅಗಲ ಮೂರು ಸೆಂಟಿಮೀಟರ್ ಅನ್ಕೋಣ ಡೀಪ್ ಎರಡು ಸೆಂಟಿಮೀಟರ್ ಅಂತ ಅನ್ಕೋಣ ನಾಲ್ಕು ನಾಲ್ಕು ಸೆಂಟಿಮೀಟರ್ ಯಾಕೆ ಅನ್ಕೋಣೆ ನಾಲ್ಕು ಇದೆ ಒಂದು ಎರಡು ಮೂರು ನಾಲ್ಕು ಇದು ಪ್ರತಿಯೊಂದು ಒಂದೊಂದು ಅಂತ ಆಗ್ಲೇ ನಾವು ಹೇಳಿದ್ದೇವೆ ಅಂದ್ರೆ ನಾಲ್ಕು ಸೆಂಟಿಮೀಟರ್ ಈ ರೀತಿ ಉದ್ದ ಇದೆ ಮೂರು ಸೆಂಟಿಮೀಟರ್ ಅಗಲ ಇದೆ ಇಲ್ಲಿ ಒಂದು ಎರಡು ಮೂರು ಎರಡು ಸೆಂಟಿಮೀಟರ್ ಡೀಪ್ ಇದೆ ಅಂದರೆ ಇದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡೀವಿ ಅಂತ ಹೇಳಿದ್ರೆ ನಾವು ಸುಲಭವಾಗಿ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂದರೆ ನಾಲ್ಕು ಇಂಟು ಮೂರು ಇಂಟು ಎರಡು ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಕ್ಯೂಬಿಕ್ ಸೆಂಟಿಮೀಟರ್ ಆಗ್ತದೆ ಇದರ ಒಂದು ಘನಫಲ ಈಗ ನಾನು ಆಗಲೇ ಹೇಳಿದೆ ಇದರ ಒಂದು ಮೊದಲನೇದಾಗಿ ಈ ಒಂದು ಭಾಗವನ್ನು ಈ ಒಂದು ಭಾಗವನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ ಈ ಒಂದು ಭಾಗವನ್ನು ತೆಗೆದುಕೊಂಡು ಈ ಒಂದು ಭಾಗದಿಂದ ನಾವು ಆ ಒಂದು ಘನಫಲವನ್ನ ಈ ಒಂದು ಭಾಗದ ಒಂದು ಭಾಗವನ್ನ ತೆಗೆದುಕೊಂಡು ನಂತರ ಈ ಒಂದು ಪ್ರತಿಯೊಂದು ಭಾಗವನ್ನು ಜೋಡಿಸ್ತಾ ಇದ್ರ ಒಂದು ವಿಸ್ತೀರ್ಣವನ್ನ ಕಂಡಿಕೊಳ್ಳೋಣ ಈಗ ಮೊದಲಿಂದಾಗೆ ಆಗಲೇ ನಾನು ನಿಮ್ಗೆ ಹೇಳಿದೆ ಇಲ್ಲಿ ಮೂರು ಅಗಲ ಮೂರು ಸೆಂಟಿಮೀಟರ್ ಇದೆ ಎತ್ತರ ನಾಲ್ಕು ಸೆಂಟಿಮೀಟರ್ ಇದೆ ಉದ್ದ ಎರಡು ಸೆಂಟಿಮೀಟರ್ ಇದೆ ಅದರ ಒಂದು ಪೀಸುಗಳನ್ನ ಇಲ್ಲಿ ನಾವು ಮಾಡ್ಕೊಂಡಿದ್ದೇವೆ ಮಾಡಿಕೊಂಡಾಗ ಎರಡು ಇಂಟು ನಾಲ್ಕು ನೋಡಿ ಇಲ್ಲಿ ಎರಡು ಈ ರೀತಿ ಇದೆ ನಾಲ್ಕು ಈ ರೀತಿ ಅಂದರೆ ಎರಡು ಮೀಟರ್ ಡೀಪು ನಾಲ್ಕು ಮೀಟರ್ ಎತ್ತರ ಅದನ್ನು ತೆಗೆದುಕೊಂಡಾಗ ಅಂಥದ್ದು ಎಷ್ಟು ಪೀಸ್ ಇದೆ ನೋಡಿ ಒಂದು ಎರಡು ಮೂರು ಅದ್ರ ಇದ್ರ ಜೊತೆ ಇನ್ನು ಎರಡು ಪೀಸ್ ಎಕ್ಸ್ಟ್ರಾ ಇದೆ ಇದ್ರ ಜೊತೆಯಲ್ಲಿ ನೋಡಿ ಇದು ಒಂದು ಪೀಸು ಎರಡು ಪೀಸು ಮೂರು ಪೀಸು ಅಂದರೆ ಈಗಾಗಲೇ ಒಂದು ಪೀಸ್ ಮಾತ್ರ ತಗೊಂಡಿದ್ದೇವೆ ಇಲ್ಲಿ ಎರಡು ಮೂರು ಅಂದರೆ ಅಂಥದ್ದು ಮೂರು ಪೀಸ್ ಇದೆ ಅಂದರೆ ಎರಡು ಇಂಟು ನಾಲ್ಕು ಎಂಟು ಮೂರು ಎರಡು ನಾಲ್ಕು ಎಂಟು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಘನ ಸೆಂಟಿಮೀಟರ್ ಇಪ್ಪತ್ನಾಲ್ಕು ಕ್ಯೂಬಿಕ್ ಸೆಂಟಿಮೀಟರ್ ಆಯಿತು ಈ ಒಂದು ಇದರ ವಿಸ್ತೀರ್ಣ ಈಗ ಮುಂದಿನವಾಗಿ ಈ ಒಂದು ಭಾಗ ಅಂದ್ರೆ ಇದರ ಒಂದು ಭಾಗ ಈ ಫ್ರಂಟ್ ಪೂರ್ತಿ ಈ ಭಾಗವನ್ನು ತೆಗೆದುಕೊಂಡ ಪೂರ್ತಿ ಭಾಗವನ್ನ ತೆಗೆದುಕೊಳ್ಳೋಣ ಈ ಕಡೆ ಈ ಭಾಗವನ್ನ ತೆಗೆದುಕೊಂಡು ಈ ಟೋಟಲ್ ಈ ಭಾಗವನ್ನ ತೆಗೆದುಕೊಂಡು ನಾವೀಗ ರಚನೆಯನ್ನ ಮಾಡಿಕೊಂಡು ನಂತರ ಇದರ ಘನಫಲವನ್ನ ಕಂಡಿಡ್ಕೊಳ್ಳೋಣ ಈಗ ಈಗಾಗಲೇ ನಮಗೆ ಗೊತ್ತಿದೆ ಇದರ ಒಂದು ಫಸ್ಟ್ ಈ ಒಂದು ಭಾಗ ನಾವು ತೆಗೆದುಕೊಂಡಿದೀವಿ ಅಂತ ಹೇಳಿದ್ವಿ ಅಂದ್ರೆ ಇದರ ಒಂದು ಅಗಲ ಅಗಲ ಈಗಾಗಲೇ ನಾವು ತೆಡ್ಕೊಂಡಿದ್ದೇವೆ ಇದರ ಒಂದು ಅಗಲ ಇದರ ಒಂದು ಅಗಲ ಮೂರು ಸೆಂಟಿಮೀಟರ್ ಉದ್ದ ನಾಲ್ಕು ಸೆಂಟಿಮೀಟರ್ ಇದೆ ಅಂದ್ರೆ ನಾಲ್ಕು ಮೂರ್ಲಿ ಹನ್ನೆರಡು ಹನ್ನೆರಡು ಕ್ಯೂಬಿಕ್ ಸೆಂಟಿಮೀಟರ್ ಆಯಿತು ಹನ್ನೆರಡು ಕ್ಯೂಬಿಕ್ ಸೆಂಟಿಮೀಟರ್ ಆಯಿತು ಇಂಥದ್ದು ಹನ್ನೆರಡು ಅಂತಕ್ಕಂಥದ್ದು ಇದ್ರ ಪಕ್ಕ ಇನ್ನೂ ಒಂದಿದೆ ಇದ್ರ ಇಷ್ಟು ಮಾತ್ರ ಆಯ್ತು ಈ ಫೇಸ್ ಮಾತ್ರ ಆಯ್ತು ಇದ್ರ ಪಕ್ಕ ಈ ಫೇಸ್ ಇದೆ ಆ ಫೇಸ್ಗೂ ಸಹ ನಾವೀಗ ಕಂಡು ಆ ಫೇಸನ್ನು ಕಂಡಿಡ್ಕೊಂಡಾಗ ಕಂಡಿಕೊಂಡಾಗ ನೋಡಿ ಇದರ ಒಂದು ಭಾಗ ಆಯಿತು ಆಗ್ಲೇ ನಾನು ಹೇಳಿದೆ ಈಗ ಉಳಿದಿರ್ತಕ್ಕಂಥ ಮತ್ತೊಂದು ಭಾಗ ಏನು ನಾವು ಎಕ್ಸ್ಟೆನ್ಷನ್ ಮಾಡ್ತಿದ್ದೀವಿ ಮತ್ತೊಂದು ಭಾಗ ಈ ಒಂದು ಭಾಗವನ್ನ ತೆಗೆದುಕೊಂಡು ಆ ಒಂದು ಭಾಗಕ್ಕೂ ಸಹ ಹಾಕಿ ಇದು ಮಾಡಿಕೊಂಡ್ರೆ ನಾಲ್ಕು ಇಂಟು ಮೂರು ಅಥವಾ ಮೂರು ಇಂಟು ನಾಲ್ಕು ಇಂಥ ಇಂಥದ್ದು ಎಷ್ಟು ಭಾಗ ಇದೆ ಒಂದು ಮತ್ತು ಎರಡು ಅಂದರೆ ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಎರಡಲ್ಲಿ ಇಪ್ಪತ್ತ್ನಾಲ್ಕು ಘನ ಸೆಂಟಿಮೀಟರ್ ಆಗ್ತದೆ ಇದರ ಇದು ಒಂದು ಘನಫಲ ಎಷ್ಟಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಘನ ಸೆಂಟಿಮೀಟರ್ ಆಗುತ್ತೆ ಈಗ ಈ ತಳಭಾಗ ಅಥವಾ ಮೇಲ್ಭಾಗದ ಒಂದು ಪೀಸನ್ನು ತೆಗೆದುಕೊಳ್ಳೋಣ ಈ ಭಾಗ ನೋಡಿ ಟೋಟಲಿ ಈ ಮೇಲ್ಭಾಗದ ಒಂದು ಪೀಸನ್ನು ತೆಗೆದುಕೊಳ್ಳೋಣ ಈ ಒಂದು ಮೇಲ್ಭಾಗದ ಪೀಸು ಈ ಮೇಲ್ಭಾಗದ ಪೀಸನ್ನು ತೆಗೆದುಕೊಂಡು ನಾವು ಅದರ ಒಂದು ಘನಫಲವನ್ನು ಕಂಡಿಟ್ಕೊಳ್ಳೋಣ ಈಗ ಮೇಲ್ಭಾಗದ ಪೀಸ್ ಆಗಲೇ ಹೇಳಿದ್ದೇನೆ ಮೇಲ್ಭಾಗದ ಒಂದು ಪೀಸನ್ನು ನಾವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ಭಾಗ ನೋಡಿ ಇದು ಇಲ್ಲಿ ಆಲ್ರೆಡಿ ಹೇಳಿದ್ದೀವಿ ಈ ಭಾಗ ಇದು ಮೂರು ಸೆಂಟಿಮೀಟರ್ ಆಗಲ್ಲ ಮೂರು ಸೆಂಟಿಮೀಟರ್ ಆಗಲ್ಲ ಎರಡು ಸೆಂಟಿಮೀಟರ್ ಡೀಪ್ ಎರಡು ಸೆಂಟಿಮೀಟರ್ ಡೀಪ್ ಇದೆ ಮೂರು ಸೆಂಟಿಮೀಟರ್ ಆಗಲ್ಲ ಎರಡು ಸೆಂಟಿಮಿಟ್ರ ಮೂರ ಎರಡು ಆಯಿತು ಆರು ಅಂಥದ್ದು ಎಷ್ಟಿದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂದರೆ ಈ ಈ ಒಂದು ಜಾಗದಲ್ಲಿ ನಾಲ್ಕು ಆ ಥರದ್ದು ಕಂಡು ಬರುತ್ತೆ ನೋಡಿ ಇಲ್ಲಿ ನಾಲ್ಕು ಇಲ್ಲಿ ನಾವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಾಲ್ಕು ಪೀಸ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಇಲ್ಲಿಂದ ಇಲ್ಲಿಗೆ ಎರಡು ಇಲ್ಲಿಂದ ಇಲ್ಲಿಗೆ ಮೂರು ಇದ್ರ ಜೊತೆಲಿ ಒಂದು ನಾಲ್ಕು ಒಟ್ಟು ನಾಲ್ಕು ಕಂಡು ಬರುತ್ತೆ ಅಂದ್ರೆ ಮೂರು ಇಂಟು ಎರಡು ಇಂಟು ನಾಲ್ಕು ಅಂದ್ರೆ ಮೂರು ಎರಡು ಆರು ಆರ್ ನಾಲ್ಕು ಇಪ್ಪತ್ನಾಲ್ಕು ಕ್ಯೂಬಿಕ್ ಸೆಂಟಿಮೀಟರ್ ಆಯಿತು ಅಂದ್ರೆ ಈ ಒಂದು ವಸ್ತುವಿನ ಘನಫಲವನ್ನ ನಾವು ಡಿಫ್ರೆಂಟ್ ಡಿಫರೆಂಟ್ ಆಗಿ ಈಗಾಗಲೇ ನಾನು ಹೇಳಿದ್ದೇನೆ ನೋಡಿ ಮೊದಲನೇದಾಗಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಮೂರು ಇಂಟು ನಾಲ್ಕು ಇಂಟು ಎರಡು ಮೂರ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ನೇರವಾಗಿ ಉದ್ದ ಇಂಟು ಅಗಲ ಇಂಟು ಎತ್ತರ ತೆಗೆದುಕೊಂಡು ಮಾಡದಂತಹ ಸಂದರ್ಭದಲ್ಲಿ ಬಂದಂತಹ ಒಂದು ಘನಫಲ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ನಾಲ್ಕು ಕ್ಯೂಬಿಕ್ ಸೆಂಟಿಮೀಟರ್ ಬಂತು ಈಗ ಈ ಒಂದು ಸ್ಲೈಸ್ ಈ ಒಂದು ಒಂದು ಭಾಗವನ್ನ ತೆಗೆದುಕೊಂಡು ನಾವು ಈ ಒಂದು ಭಾಗವನ್ನು ಮಾತ್ರ ತೆಗೆದುಕೊಂಡು ನಾವು ಕಂಡಿಡ್ಕೊಂಡಾಗ ನಂತರ ಅದರ ಪಕ್ಕ ಎರಡು ಸ್ಲೈಸನ್ನು ಸೇರಿಸ್ಕೊಂಡು ಮಾಡಿದಾಗಲೂ ಅದರ ಒಂದು ಘನಫಲ ಎಷ್ಟು ಬಂತಪ್ಪ ಅಂದ್ರೆ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಬಂತು ಈ ಫ್ರಂಟ್ ಪೇಸನ್ನು ತೆಗೆದುಕೊಂಡು ಅದರ ವಿಸ್ತೀರ್ಣವನ್ನು ನಾವು ಅದನ್ನು ಡಬಲ್ ಮಾಡಿದಾಗ ಅದರ ಒಂದು ವಿಸ್ತೀರ್ಣವೂ ಸಹ ಎಷ್ಟು ಬಂತು ಇಪ್ಪತ್ನಾಲ್ಕು ಕ್ಯೂಬಿಕ್ ಸೆಂಟಿಮೀಟರ್ ಬಂತು ಈಗ ಮೇಲ್ಭಾಗದ ಒಂದು ಪೀಸನ್ನು ತೆಗೆದುಕೊಂಡು ಅದರ ಘನಪಲವನ್ನು ಕಂಡಿಡ್ಕೊಂಡು ನಂತರ ಅದರ ಮೂರು ಪೀಸ್ಗಳು ಅಂದರೆ ಒಟ್ಟು ನಾಲ್ಕು ಪೀಸ್ಗಳೊಂದಿಗೆ ಮಲ್ಟಿಪ್ಲೈ ಮಾಡಿಕೊಂಡಾಗ ಅಲ್ಲಿ ಎಷ್ಟು ಬಂತಪ್ಪ ಅಂದರೆ ಅದರ ಘನಪಲವನ್ನು ಸಹ ಇಪ್ಪತ್ನಾಲ್ಕು ಕ್ಯೂಬಿಕ್ ಸೆಂಟಿಮೀಟರ್ ಆಯಿತು ಅಂದ್ರೆ ಈ ಒಂದು ಆಯತಗನದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಕ್ಯೂಬಿಕ್ ಸೆಂಟಿಮೀಟರ್ ಆಯ್ತು ಅಂದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಉದ್ದ ನಾಲ್ಕು ಸೆಂಟಿಮೀಟರ್ ಅಗಲ ಮೂರು ಸೆಂಟಿಮೀಟರ್ ಡೀಪ್ ಅಥವಾ ಎತ್ತರ ಎರಡು ಸೆಂಟಿಮೀಟರ್ ಒಟ್ಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಪ್ಪತ್ನಾಲ್ಕು ಘನ ಸೆಂಟಿಮೀಟರ್ ಆಯಿತು ಇದು ಈ ಆಕೃತಿಯ ಘನಫಲ ಆಗಿದೆ